विधानसभा चुनाव हिन्ले मतदार सेयोदे राजकीय पक्ष उचित घोषणे उद्यम वय तीव्र आक्रोश व्यक्तवाता है। राजकीय पक्ष फ्री घोषण पैपोटी के बिंदे विरद्ध एफकेसीसीआई अपस्वर तेज है। जारी मोदे साध्य आगद उचित भाग्य घोषि नर नम मेले बरे हाकबे अति हेच्चु टैक्स कटो उद्यमी पुक्कटे योजने घोषिसो स्थितियल्लि राज्य इल्ल सल्लद भरोसेगळन्नु कोट्टु अधिकारक्के बंद्रे भरोसे ईडेरिसलु नम्म मेले बरे एळितीरि अंत उद्यमिगळु गरम आगिद्दारे। ಏನು ಸಾಧ್ಯತೆ ಇದೆ ನಮಗೆ ಬಜೆಟ್ ಓರಿ ಬಜೆಟ್ ನಮ್ಮಲ್ಲಿ ಪ್ರಾವಿಷನ್ ಮಾಡ್ಕೊಂಡು ನಮ್ಮಲ್ಲಿ ಕೈಯಲ್ಲಿ ನಮ್ಮ ಸ್ಟೇಟ್ ಪರವಾಗಿ ಎಷ್ಟು ಸಹಾಯ ಮಾಡಬಹುದು ಇತ್ಯರ್ಥ ಮಾಡ್ಕೊಬಹುದು ಓವರ್ ಅಂಡ್ ಆಲ್ ಎಸ್ಕವೇಷನ್ ಮಾಡಿ ನಾವೇನಾದರೂ ಪ್ರಣಾಳಿಕೆಗಳಲ್ಲಿ ಹೇಳಿ ಅದನ್ನೆಲ್ಲ ಈಡೇರಿಸದೇ ಇದ್ದರೆ ನಮ್ಮ ಸ್ಟೇಟ್ ಕೂಡ ಆರ್ಥಿಕತೆ ಮುಂದಿನ ಬರೋ ದಿನಗಳಲ್ಲಿ ನಮಗೂ ಇಂಡಸ್ಟ್ರಿಯಲ್ಗಾಗಲಿ ಇಲ್ಲದೇ ಟ್ರೇಡರ್ಸ್ಗಾಗಲಿ ಎಲ್ಲ ನಾವು ಟ್ಯಾಕ್ಸ್ ರೆವಿನ್ಯೂಸ್ ಎಲ್ಲ ಹೆಚ್ಚಿಗೆಗಳು ಮಾಡ್ಕೊಂಡು ಅದನ್ನ ನಾವು ಬರ್ಸಬೇಕಾಗುತ್ತೆ। ಯಾವ ಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತಕೊಂಡು ನಮ್ಮ ಬಜೆಟ್ ಅದೆಲ್ಲ ನಮ್ಮ ರೆವಿನ್ಯೂ ಕಲೆಕ್ಷನ್ಸ್ ಅದೆಲ್ಲ ನೋಡಿಕೊಂಡು ಅದರ ಪ್ರಕಾರ ತಾವು ಪ್ರಣಾಳಿಕೆಗಳನ್ನು ಮಾಡೋದು ಒಳ್ಳೆಯದು। ಏನು ಸಾಧ್ಯ राज्य विधानसभा चुनाव नीति संहिता हिन्दे ला अंड आर्डर पोलिस जते संचारी पोलिस सह फील्ड के इलियोदे तयारी नडेसिद्दार। चुनाव आयोग सूचने हिन्दे बीबीएमपी जो जिलाधिकारी कचेरियल सीसीटीवि परशील के व्यवस्थे संचारी स्पेशल कमिशनर सलीम चेकपोस्ट सिब्बंदिगे टास्क बेंगलूरिन प्रमुख जंक्षन एएनपीआर क्यामरा बल के सूचने कोट्टिद्दारे। चुनाव नीति संहिते जारी हिन्दे राज्यद्यंत हद्दिन कण्णिडलागिदे। ಕರಾವಳಿಯ ಸಮುದ್ರ ತಟ ಹಾಗೂ ಆಳ ಸಮುದ್ರದಲ್ಲಿ ನಡೆಯುವ ಚಟುವಟಿಕೆಗಳ ಮೇಲೂ ತೀವ್ರ ನಿಗಾ ಇಡಲಾಗಿದೆ। ಕಡಲ ಕಿನಾರೆ ಆಳ ಸಮುದ್ರದಲ್ಲಿ ನಡೆಯುವ ಅಕ್ರಮಗಳ ಮೇಲೆ ಜಿಲ್ಲಾಡಳಿತ ಹದ್ದಿನ ಕಣ್ಣಿಟ್ಟಿದೆ। ಕರಾವಳಿಯ ಕಾವಲು ಪಡೆ ಮೀನುಗಾರಿಕಾ ಇಲಾಖೆ ಸಿವಿಲ್ ಪೊಲೀಸ್ ಕಸ್ಟಮ್ಸ್ ಅಧಿಕಾರಿಗಳ ತಂಡ ರಚನೆ ಮಾಡಲಾಗಿದೆ। ಸಮುದ್ರದ ಮಾರ್ಗವಾಗಿ ವಿದೇಶದಿಂದ ಡ್ರಗ್ಸ್ ಮತ್ತು ಅಕ್ರಮ ಚಿನ್ನ ಸರಬರಾಜಾಗುವ ಸಾಧ್ಯತೆ ಇದೆ। ಹೀಗಾಗಿ ಸಮುದ್ರದಲ್ಲೇ ಗಸ್ತು ತಿರುಗಲು ಕರಾವಳಿ ಭದ್ರತಾ ಪೊಲೀಸರಿಗೆ ಸೂಚಿಸಲಾಗಿದೆ। राज्य विधानसभा चुनाव काव दिने दिने जोर आता विजयपुर जिले बबलेश्वर क्षेत्र में अभ्यर्थि अब्बर शुरुआत विजयपुर मुस्लिम नायक यासीन जवली बबलेश्वर क्षेत्र पक्षेतर अभ्यर्थिया स्पर्धे मुंदे मतना यासीन जवली बबलेश्वर क्षेत्र स्पर्धे जनरे हाँ हीगारी पक्षेतर अभ्यर्थिया कणकिे जनर अभिप्राय जनर जो भेटी आद बल गु बबलेश्वर क्षेत्र भाड़ सूक्ष्म अंत अन्सते अदर बंडाय अभ्यर्थिया बबलेश्वर स्पर्धन ದೊಡ್ಡಬಳ್ಳಾಪುರ ಘಾಟಿಯಲ್ಲಿ ಜಿಲ್ಲಾಧಿಕಾರಿ ಆರ್ ಲತಾ ಅವರು ಮಹಿಳೆಯರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ। ಘಾಟಿ ಸುಬ್ರಹ್ಮಣ್ಯ ದೇವಾಲಯದಿಂದ ಪಂಜಿನ ಮೆರವಣಿಗೆ ಮಾಡುವ ಮೂಲಕ ಎಲ್ಲರೂ ತಪ್ಪದೇ ಮತದಾನ ಮಾಡುವಂತೆ ಡಿಸಿ ಆರ್ ಲತಾ ಮನವಿ ಮಾಡಿದರು। ಅಲ್ಲದೆ ಮತದಾರರು ತಪ್ಪದೇ ಮತದಾನ ಮಾಡುತ್ತೇವೆ ಅಂತ ಪ್ರತಿಜ್ಞೆಯನ್ನು ಕೂಡ ಮಾಡಿಸಿಕೊಂಡಿದ್ದಾರೆ। ಪಂಜಿನ ಮೆರವಣಿಗೆಯಲ್ಲಿ ನೂರಾರು ಮಹಿಳೆಯರು ಭಾಗಿಯಾಗಿದ್ದರು। ವಾರದ ಹಿಂದಷ್ಟೇ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಸಿಡಿದೆದ್ದ ಬಂಜಾರ ಸಮುದಾಯದವರು ಬಿಎಸ್ವೈ ಮನೆ ಮೇಲೆ ಕಲ್ಲು ತೂರಾಟ ಮಾಡಿದರು। ಇದರ ಬೆನ್ನಲ್ಲೇ ಈಗ ಬಂಜಾರ ಸಮುದಾಯದವರ ಸಿಟ್ಟು ತಣ್ಣಗಾಗಿಸೋ ಪ್ರಯತ್ನ ನಡೆಯತಾ ಇದೆ। ಶಿಕಾರಿಪುರದಲ್ಲಿ ಬಂಜಾರ ಸಮಾಜದವರ ಜೊತೆ ಸಭೆ ನಡೆಸಿದ ಯಡಿಯೂರಪ್ಪ ಅವರ ಮನವೊಲಿಕೆ ಮಾಡಿದ್ದಾರೆ। ನಾನು ಬದುಕಿರುವವರೆಗೆ ಬಂಜಾರ ಬೋವಿ ಕೊರ್ಮಾ ಕೊರಚಕ್ಕೆ ಅನ್ಯಾಯ ಆಗೋದಿಲ್ಲ, ಸಮುದಾಯವನ್ನ ಎಸ್ಟಿ ಪಟ್ಟಿಯಿಂದ ಕೈಬಿಡಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ। बंजार भोवि कोर्मे एस टी पट्ट कई बिड़े बिड़ोल केंद्र गृह सचिव अमित शा जी जो नाता रीति उद्देश्यपूर वा गोंदल उंटमें कर्नाटक केवल शिकारीपुर तालूक इडी राज्य ज्वलत समस्थे ಆದ್ದರಿಂದ ಈ ಸಮಾಜವನ್ನು ಯಾವುದೇ ಕಾರಣಕ್ಕೆ ಎಸ್ಟಿ ಸಮಾಜದಿಂದ ಬಿಡಬಾರದು ಅಂತ ಹೇಳಿದ್ದಾರೆ। ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ। ನಾನು ಬದುಕಿರು ಪಂಚಮಸಾಲಿ 2A ಮಿಸಲಾತಿ ಹೋರಾಟಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ। ಕುಡಿದು ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಹಿಂಸೆ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರ ಮೇಲೆ ಬಿಜೆಪಿ ನಾಯಕರು ಗಂಭೀರ ಆರೋಪ ಮಾಡಿದ್ದಾರೆ। ಮಿಸಲಾತಿ ನಿರ್ಣಯದಿಂದಾಗಿ ಕಾಂಗ್ರೆಸ್ಗೆ ಗರಬಡಿದಂತೆ ಆಗಿದೆ, ಹೀಗಾಗಿ ಮಿಸಲಾತಿ ಯಾಕೆ ಒಪ್ಪಿದ್ರಿ ಅಂತ ಹಿಂಸೆ ಕೊಟ್ಟಿದ್ದಾರೆ। ಹೋರಾಟದ ಮುಂಚೂಣಿಯನ್ನ ಹೊತ್ತಂತಹ ನಾಯಕರಿಂದಲೇ ಈ ಕೆಲಸ ಆಗಿದೆ ಅಂತ ಸಿಸಿ ಪಾಟೀಲ್ ಹಾಗೂ ಅರವಿಂದ ಬೆಲ್ಲದ ಸ್ಫೋಟಕ ಆರೋಪ ಮಾಡಿದ್ದಾರೆ।
ನಮ್ಮ ಜಯಮೃತ್ಯುಂಜಯ ಸ್ವಾಮೀಜಿಗಳು ಕೂಡ ಸ್ವಾಗತ ಮಾಡಿದರು ಅವರು ಬಹಳ ಸಂತೋಷದಿಂದ ಸ್ವಾಗತ ಮಾಡಿದರು ಅವರು ಸಂತೋಷದ ಆನಂದ ಭಾಷಣ ಕೂಡ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವರು ಹರಿಸಿದರು ಇದನ್ನ ಕಾಂಗ್ರೆಸ್ ನ ನಾಯಕರಿಗೆ ತಡೆಕೊಳ್ಳತಕ್ಕ ಆಗ್ತಾ ಇಲ್ಲ ನಮ್ಮ ಹೋರಾಟದಲ್ಲಿ ಮುಂಚೂಣಿ ಇದ್ದಂತ ನಾಯಕರ ರಾತ್ರಿ ಫೋನ್ ಮಾಡಿ ಸ್ವಾಮೀಜಿ ಅವರಿಗೆ ಕುಡಸತೆಯಲ್ಲಿ ಫೋನ್ ಮಾಡಿ ಸ್ವಾಮೀಜಿಗಳ ಮೇಲೆ ಅಗೌರವದಿಂದ ಅವರಿಗೆ ಮಾತಾಡಿ ಅವರ ಮನಸ್ಸನ್ನು ನೋಯಿಸುವಂತ ಕೆಲಸ ಮಾಡಿದ್ದಾರೆ ಈ ರೀತಿ ಕೆಲಸ ಮಾಡಬಾರದು ಸ್ವಾಮೀಜಿಗಳು ತಮ್ಮ ಮಠ ಬಿಟ್ಟು ಯಾವುದೋ ತಮ್ಮದು ಸ್ವಾರ್ಥ ಇಲ್ಲದಂಗ ಅವರೇನು ಎಲೆಕ್ಷನ್ ನಿಲ್ಲೋರಲ್ಲ ಹೇಳೋ ಸ್ವಾಮೀಜಿ ಭಾರತೀಯ ಜನತಾ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಂತ ಯಾವುದಾದ್ರು ಒಂದು ವರ್ಗ ಇತ್ತಂದ್ರೆ ಅದು ಪಂಚಮಸಾಲಿ ವರ್ಗ ಅನ್ನುವಂತ ಮಾತನ್ನ ಆ ಸಮಾಜದ ಒಬ್ಬ ವ್ಯಕ್ತಿಯಾಗಿ ಸರ್ಕಾರದ ಒಬ್ಬ ಸಚಿವನಾಗಿ ನಾನು ಹೇಳಿಕ್ಕೆ ಇಚ್ಛೆಪಡ್ತೇನೆ ಟುವೇ ಅಥವಾ ಅದಕ್ಕೆ ಸಮಾನಾಂತರವಾದಂತ ಮೀಸಲಾತಿಯನ್ನ ಕೊಡದೆ ಹೋದ್ರೆ ಇದನ್ನ ಒಂದು ವಸ್ತ್ರವನ್ನಾಗಿ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಬಿಜೆಪಿ ವಿರುದ್ಧ ಪ್ರಚಾರವನ್ನು ಮಾಡಬೇಕನ್ನುವಂತ ಒಂದು ಹುನ್ನಾರವನ್ನ ಮಾಡಿ ಇನ್ನು ಮೀಸಲಾತಿ ವಿಚಾರವಾಗಿ ಬಿಜೆಪಿ ನಾಯಕರು ಮಾಡಿದ ಆರೋಪದ ಬಗ್ಗೆ ಸ್ವತಃ ಜಯಮೃತ್ಯುಂಜಯ ಶ್ರೀಗಳೇ ನ್ಯೂಸ್ 18 ಗೆ ರಿಯಾಕ್ಟ್ ಮಾಡಿದ್ದಾರೆ ಎಲ್ಲ ಆರೋಪಗಳು ಕೂಡ ಸತ್ಯಕ್ಕೆ ದೂರವಾದ ಮಾತುಗಳು ಯಾರು ಕೂಡ ಕುಡಿದಿಲ್ಲ ನನ್ನ ಸಂಪರ್ಕವನ್ನು ಮಾಡಿಲ್ಲ ಅಲ್ಲದೆ ಯಾವುದೇ ಕಾಂಗ್ರೆಸ್ ನಾಯಕರು ಕೂಡ ನನ್ನ ಮೇಲೆ ಒತ್ತಡ ಹೇರಿಲ್ಲ ಅಂತ ಜಯಮೃತ್ಯುಂಜಯ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಸತ್ಯಕ್ಕೆ ದೂರವಾಗಿರತಕ್ಕಂತದ್ದು ಎಲ್ಲರೂ ನಮ್ಮವರೇ ಆಯಾ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ಅವರು ಮಾತಾಡ್ತಾರೆ ಯಾವ ಕಾರಣಕ್ಕೂ ಯಾರು ಅನ್ಯತ್ರ ಭಾವಿಸುವ ಅವಶ್ಯಕತೆ ಇಲ್ಲ ಸಾಧಾರಣ ಸ್ವಲ್ಪ ಮಟ್ಟಿಗೆ ಮೀಸಲಾತಿ ಹೆಚ್ಚಳದ ಕುರಿತು ತಪ್ಪು ಒಪ್ಪುಗಳು ಆಗಿರ್ತವೆ ಅದನ್ನ ಬಿಟ್ಟು ಯಾರು ಒತ್ತಡಕ್ಕೂ ನಾನು ಮಾಡಿದಿಲ್ಲ ಯಾರು ಒತ್ತಡಕ್ಕೂ ನಾನು ಅಂದ್ರೆ ಕೆಲವರು ಹೆಚ್ಚಾಗಬೇಕು ಅಂತಾರೆ ಕೆಲವರು ಈಗ ಇದ್ದಿದ್ದು ಒಳ್ಳೇದಾಯ್ತು ಅಂತಾರೆ ಈ ಸಂದರ್ಭದಲ್ಲಿ ಸರ್ಕಾರ ಯಾವುದೇ ಕಾರಣ ಅಡೆತಡೆಯಿಂದನೇ ಕೊಟ್ಟಿಪ್ಪ ಒಂದು ಅವಕಾಶ ಇತ್ತು ನಮ್ಗೆ ಕೊಟ್ಟಿದ್ದಾರೆ ಒಂದು ಜಯ ಸಿಕ್ಕಿತ್ತು ಶ್ರೀಗಳು ಸ್ಪಷ್ಟನೆ ಕೊಟ್ಟಿದ್ದ ಹಾಗೆ ಸಚಿವ ಸಿಸಿ ಪಾಟೀಲ್ ಕೂಡ ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದರು ಬಿಜೆಪಿ ನಾಯಕರು ಮಾಡಿದ ಆರೋಪಕ್ಕೆ ವಿಜಯಾನಂದ ಕಾಶ್ಯಪ್ಪನವರ್ ಕೆರಳಿಕೆಂಡವಾಗಿದ್ದಾರೆ ಬಿಜೆಪಿ ಸರ್ಕಾರ ಮೀಸಲಾತಿ ವಿಚಾರದಲ್ಲಿ ಚೆಲ್ಲಾಟ ಆಡಿದೆ ಈ ಮೀಸಲಾತಿ ಚುನಾವಣೆ ಸಲುವಾಗಿ ಮಾಡಿರುವ ಕುತಂತ್ರ ಅಂತ ಕಿಡಿಕಾರಿದರು ಸ್ವಾಮಿಗಳದು ತಾಯಿಯ ವಿಶಾಲ ಹೃದಯ ಸಮಾಜದ ಒಗ್ಗಟ್ಟಿಗಾಗಿ 750 ಕಿಲೋಮೀಟರ್ ಪಾದಯಾತ್ರೆಯನ್ನ ಅವರು ಮಾಡಿದ್ದಾರೆ ಅವರ ಹೋರಾಟದ ಫಲವಾಗಿ ಇವತ್ತು 2D ಮೀಸಲಾತಿ ನಮ್ಮ ಸಮಾಜಕ್ಕೆ ಸಿಕ್ಕಿದೆ ಏನು ಸನ್ಮಾನ್ಯ ಸಿಸಿ ಪಾಟೀಲ್ ಅವರು ಏನು ವಿನಯ್ ಕುಲಕರ್ಣಿ ಅವರು ವಿಜಯಾನಂದ ಕಾಶ್ಯಪ್ಪನವರು ಸಮಾಜದ ನಾಯ ಗುರುಗಳಿಗೆ ಏನೇನೋ ಮಾತಾಡಿದ್ದಾರೆ ಅಂತ ನಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ವಿ ಗುರುಗಳಿಗೆ ಆಂತರಿಕ ವಿಚಾರಗಳು ಅದನ್ನು ತಂದು ಬಹಿರಂಗವಾಗಿ ಹೇಳೋದು ಏನೋ ಕುಡಿದು ಬಿಟ್ಟು ಮಾತಾಡಿದಾರಂತೆ ಇವ್ರು ಏನ್ ಮಾಡ್ತಾರೆ ದಿವಸ ಬೊಮ್ಮ ಇವನು ಅವ್ನ ಮನೆಯಲ್ಲಿ ಸಿಸಿ ಪಾಟೀಲ್ ಮನೆಗೆ ಹೋಗಿ ಚೆಕ್ ಮಾಡ್ರಿ ಇವ್ರು ಕುಡಿಯೋದಲ್ವಾ ದಿವಸ ಕುಡಿದು ಅಲ್ಲೇ ಕುಂದಿರ್ತಾರೆ ಬಂದಿ ಮೇಲೆ ಇನ್ನು ಜಯಮೃತ್ಯುಂಜಯ ಸ್ವಾಮೀಜಿಗೆ ಕಾಂಗ್ರೆಸ್ನ ನಾಯಕರು ಕಿರುಕುಳ ಕೊಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದ ಶ್ರೀಗಳಿಗೆ ಭದ್ರತೆ ಕಲ್ಪಿಸುವುದಕ್ಕೆ ಸರ್ಕಾರ ಮುಂದಾಗಿದೆ ಪೊಲೀಸರ ನಿಯೋಜನೆಗೆ ಸಿಎಂ ಸೂಚಿಸಿದ್ದಾರೆ ಭಟ್ಕಳ ಶಾಸಕ ಸುನೀಲ್ ನಾಯಕ್ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ ಗ್ರಾಮದ ಅಭಿವೃದ್ಧಿಗೆ ತಂದ ಅನುದಾನವನ್ನ ಸ್ವಂತ ಮನೆಯ ಅಭಿವೃದ್ಧಿಗೆ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಸರ್ಕಾರದ ಅನುದಾನದಲ್ಲಿ ಸುನೀಲ್ ನಾಯಕ್ ಸ್ವಂತ ಫಾರ್ಮ್ ಹೌಸ್ಗೆ ರಸ್ತೆ ಮಾಡಿಕೊಂಡಿದ್ದಾರಂತೆ ಸರ್ಕಾರಿ ಹಣವನ್ನ ತಮ್ಮ ವೈಯಕ್ತಿಕ ಉಪಯೋಗಕ್ಕೆ ಬಳಸಿಕೊಂಡಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ ಈ ಬಗ್ಗೆ ಲೋಕಾಯುಕ್ತಕ್ಕೂ ಕೂಡ ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ದೂರು ಕೊಟ್ಟಿದೆ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವೆ ಜಟಾಪಟಿ ಶುರುವಾಗಿದೆ ಮುಳಬಾಗಿಲು ಕಾಂಗ್ರೆಸ್ ನಗರಾಧ್ಯಕ್ಷ ಅಮಾನುಲ್ಲಾ ಮೇಲೆ ಜೆಡಿಎಸ್ ಮುಖಂಡ ಜಹೀರ್ ಖಾನ್ ಹಲ್ಲೆ ಮಾಡೋದಕ್ಕೆ ಯತ್ನಿಸಿದ್ದಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಸಿಟ್ಟಿಗೆದ್ದಿದ್ದಾರೆ ನಗರ ಪೊಲೀಸ್ ಠಾಣೆ ಎದುರು ಸೇರಿದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಆರೋಪಿಯನ್ನ ಕೂಡಲೇ ಬಂಧಿಸುವಂತೆ ಪಟ್ಟು ಹಿಡಿದಿದ್ದರು ಇನ್ನುಳಿದ ಸುದ್ದಿಗಳನ್ನ ಗಮನಹರಿಸ್ತಾ ಹೋಗೋಣ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್